ಮಾರ್ಚ್ ಹನ್ನೆರಡು ಅನುದಿನದ ಪರಳು ಮನ್ನ ಈ ದಿನದ ದೇವರ ವಾಕ್ಯ ಶುದ್ಧ ಹೃದಯ ಒಳ್ಳೆ ಮನಸ್ಸಾಕ್ಷಿ ನಿಷ್ಕಪಟವಾದ ನಂಬಿಕೆ ಎಂಬಿವುಗಳಿಂದ ಹುಟ್ಟಿದ ಪ್ರೀತಿಯೇ ದೇವವಾಕ್ಯ ಉಪದೇಶದ ಗುರಿಯಾಗಿದೆ ಪೌಲನ್ನು ತಿಮೂತಿಯವರಿಗೆ ಬರೆದ ಮೊದಲನೇ ಪತ್ರಿಕೆ ಒಂದನೇ ಅಧ್ಯಾಯ ಐದನೇ ವಚನ ನಮ್ಮ ಮನೋನೇತ್ರಗಳ ಮುಂದೆ ದೇವರು ನಮ್ಮ ಕೂಡ ಇಟ್ಟಿರುವ ನಿಕಟ ಸಂಬಂಧ ಮತ್ತು ನಮಗೋಸ್ಕರ ಮಾಡಿರುವ ದೈವ ವಾಗ್ದಾನಗಳು ಇವೆಲ್ಲವುಗಳು ಅಂತಿಮ ಉದ್ದೇಶವೇನೆಂದರೆ ನಾವು ಪ್ರೀತಿಯನ್ನು ಅಭ್ಯಾಸ ಮಾಡುವುದಲ್ಲದೆ ವೃದ್ಧಿಪಡಿಸುವುದಾಗಿದೆ ಯಾಕಂದರೆ ದೇವರು ಪ್ರೀತಿ ಸ್ವರೂಪಿ ಈ ಪ್ರೀತಿಯಲ್ಲಿದ್ದು ಕರ್ತನು ನೇಮಿಸಿರುವ ಪ್ರಮಾಣಕ್ಕನುಗುಣವಾಗಿ ವೃದ್ಧಿಪಡಿಸಬೇಕಾದರೆ ಆ ಪ್ರೀತಿಯು ಶುದ್ಧ ಹೃದಯದಿಂದ ಹೊರಹೊಮ್ಮಬೇಕಾಗಿದೆ ಮತ್ತು ಕರ್ತನು ಹಾಗೂ ಆತನ ಪ್ರೀತಿಯ ನಿಯಮಕ್ಕನುಸಾರವಾಗಿರುವುದಲ್ಲದೆ ನಮ್ಮ ವೈರಿಯಾದ ಸೈತಾನ ಹಾಗೂ ಸ್ವಾರ್ಥತೆಗೆ ವಿರುದ್ಧವಾಗಿರಬೇಕು